ಮುದ್ದು ವಿದ್ಯಾರ್ಥಿಗಳಿಗೆ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ನಾವು ಈಗಾಗಲೇ ಕೃಷ್ಣೇಗೌಡನ ಆನೆ ಅನ್ನುವಂತಹ ದೀರ್ಘ ಗದ್ಯದ ಮೂರು ಅಧ್ಯಾಯಗಳನ್ನು ಪೂರ್ತಿಯಾಗಿ ಚರ್ಚೆ ಮಾಡಿದ್ದೇವೆ ಈ ಮೂರನೇ ಅಧ್ಯಾಯದಲ್ಲಿ ನಾವು ನೋಡಿದರತಕ್ಕಂತಹ ಚರ್ಚಿಸ ಮಾಡಿದಂತಹ ಒಂದು ವಿಷಯ ಏನು ಅಂತಂದರೆ ಲೇಖಕರಿಂದ ದುರ್ಗಪ್ಪ ಒಯ್ದಂತಹ ಕೊಡಲಿ ಏನಾಗಿತ್ತು ಅದನ್ನು ಫಾರೆಸ್ಟರ್ ನಾಗರಾಜ್ ತನ್ನ ಇಲಾಖೆಗೆ ಯಾಕೆ ತೆಗೆದುಕೊಂಡು ಹೋಗಿದ್ದ ಅಷ್ಟೇ ಅಲ್ಲ ಲೇಖಕರು ದುರ್ಗಪ್ಪನನ್ನು ಕರೆದುಕೊಂಡು ನಾಗರಾಜನ ಬಳಿಗೆ ಹೋದಾಗ ಲೇಖಕರು ಮತ್ತು ನಾಗರಾಜನ ಮಧ್ಯೆ ನಡೆದಂತಹ ಸಂವಾದ ಏನಾಗಿತ್ತು ಆಮೇಲೆ ನಾಗರಾಜ ತನ್ನ ಡಿಪಾರ್ಟ್ಮೆಂಟಿಗೆ ಇರುವಂತಹ ಎನಿಮಿಗಳು ಅಂದರೆ ವೈರಿಗಳು ಯಾರು ಯಾಕೆ ಅವರನ್ನು ಎನಿಮಿಗಳು ಅಂತ ಕರೀತಾನೆ ಅನ್ನುವಂತಹ ವಿಷಯಗಳನ್ನು ನಾವೀಗಾಗಲೇ ಚರ್ಚೆ ಮಾಡಿದ್ದೇವೆ ಇನ್ನು ಇವತ್ತಿನ ಈ ನಾಲ್ಕನೆಯ ಅಧ್ಯಾಯದಲ್ಲಿ ನಮ್ಮ ನಿರೂಪಕರಾದಂತಹ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಆನೆಯ ಶಕ್ತಿಯನ್ನು ಹೇಳ್ತಾರೆ ಆನೆಗೆ ಎಂತಹ ಅಗಾಧವಾದಂತಹ ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಆ ಬೇಸಿಗೆಯಲ್ಲಿ ನಡೆದಂತಹ ಇನ್ನೊಂದು ಹಗರಣವನ್ನು ಕೂಡ ಇಲ್ಲಿ ಹೇಳ್ತಾರೆ ಈಗಾಗಲೇ ನಾವು ಆನೆ ಮಾಡಿದಂತಹ ಕೆಲವು ಹಗರಣಗಳನ್ನು ನೋಡಿದ್ದೀವಿ ಆನೆ ರೆಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿಯನ್ನು ಬೀಳಿಸಿತು ಲೇಖಕರ ಒಂದು ನಲ್ಲಿ ಅಂದರೆ ಪೈಪನ್ನು ಯಾವ ರೀತಿ ಮುರಿದು ಹಾಕಿತ್ತು ಅನ್ನೋದನ್ನು ನೋಡಿದ್ವಿ ಅಷ್ಟೇ ಅಲ್ಲ ಆ ಕಾಡಪ್ಪ ಶೆಟ್ಟರ ಒಂದು ಅಯ್ಯಪ್ಪ ಸ್ವಾಮಿಯ ಫೋಟೋವನ್ನು ಹೊತ್ತು ಮೆರವಣಿಗೆಯಲ್ಲಿ ಹೋಗುವಂತಹ ಆನೆ ಒಮ್ಮಿಂದೊಮ್ಮೆಲೆ ಆ ಮೆರವಣಿಗೆಯಿಂದ ತಪ್ಪಿಸಿಕೊಂಡು ಕಾಡಿನಲ್ಲಿ ಹೋದಂತಹ ವಿಷಯವನ್ನು ಕೂಡ ನಾವೀಗಾಗಲೇ ನೋಡಿದ್ದೀವಿ ಇನ್ನು ಇವತ್ತಿನ ದಿನ ಈ ನಾಲ್ಕನೆಯ ಒಂದು ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಒಬ್ಬ ಲಾರಿ ಡ್ರೈವರು ಸಾಯ್ತಾನೆ ಆ ಲಾರಿ ಡ್ರೈವರ್ ಸತ್ತದ್ದು ಆನೆಯ ಕಾರಣದಿಂದ ಅಲ್ಲ ಆದರೂ ಕೂಡ ಆನೆ ಅಪ್ರತ್ಯಕ್ಷವಾಗಿ ಆ ಲಾರಿ ಡ್ರೈವರ್ನ ಸಾವಿಗೆ ಕಾರಣ ಆಯಿತು ಅನ್ನುವಂತಹ ಗುಸುಗುಸು ಮಾತುಗಳು ಯಾವ ರೀತಿ ಶುರುವಾಗ್ತವೆ ಅನ್ನೋದನ್ನು ಈ ನಾಲ್ಕನೆಯ ಒಂದು ಅಧ್ಯಾಯದಲ್ಲಿ ನಾವಿವತ್ತು ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಆ ಆನೆ ಮಾಡುವ ಕೆಲಸ ನೋಡಿದರೆ ಯಾರೋ ಅದನ್ನು ತಂದು ಕಟ್ಟಿ ಹಾಕಿ ಬರೇ ಎಳೆಯುತ್ತೇನೆ ಎನ್ನುವ ನಾಗರಾಜನ ಮಾತನ್ನು ನಂಬುತ್ತಿರಲಿಲ್ಲ ನಾಗರಾಜ ಏನು ಹೇಳಿದ ದುರ್ಗಪ್ಪನಿಗೆ ಆನೆಯೇ ಕಾರಣ ಅನ್ನುವಂತೆ ಇದ್ದರೆ ನೀ ರೈಟಿಂಗ್ ಒಳಗೆ ಆನೆಯ ಮೇಲೆ ಕಂಪ್ಲೇಂಟನ್ನು ಕೊಡು ನಾನು ಆನೆಯನ್ನು ಎಳೆದುಕೊಂಡು ಬಂದ ಅದನ್ನು ನಮ್ಮ ಇಲಾಖೆಯ ಮುಂದೆ ಕಟ್ಟಿ ಹಾಕ್ತೀನಿ ಅಂತ ಹೇಳಿದ ಆದರೆ ಆನೆಯ ಶಕ್ತಿಯನ್ನು ನೋಡಿದಾಗ ಆನೆಯನ್ನು ಕಟ್ಟಿ ಹಾಕುವಂತಹದ್ದು ಅಷ್ಟೊಂದು ಸರಳವಾದಂತಹ ಕೆಲಸ ಅಲ್ಲ ನಮ್ಮೂರಿನ ಮರದ ವ್ಯಾಪಾರಿಗಳು ಸಾಮಿಲ್ಲಿನವರು ಆ ಆನೆಗೆ ಬಾಡಿಗೆ ಕೊಟ್ಟು ಕೆಲಸಕ್ಕೆ ಕರೆದೊಯ್ಯುತ್ತಿದ್ದರು ಆನೆಯ ಅಪಾರ ಶಕ್ತಿ ಅದು ಕೆಲಸ ಮಾಡುವಾಗ ನೋಡಿದರೆ ಮಾತ್ರ ಊಹೆಗೆ ಸಿಲುಕುವಂಥದ್ದು ವೇಲಾಯುಧನ ಹಿಂದೆ ತಲೆ ತಗ್ಗಿಸಿಕೊಂಡು ನಡೆದು ಹೋಗುವಾಗ ನೋಡಿದರೆ ನಮಗೆ ಅಂದಾಜು ಸಿಗುವುದೇ ಇಲ್ಲ ಇಲ್ಲಿ ಏನು ಹೇಳ್ತಾರಪ್ಪ ಲೇಖಕರು ಅಂತಂದರೆ ಆನೆಯ ಅಗಾಧವಾದಂತಹ ಶಕ್ತಿ ಅಂತ ಹೇಳಿದೆ ನಾನು ಎಂತಹ ಶಕ್ತಿ ಅದರಲ್ಲಿ ಆ ಆನೆಗೆ ಆ ಊರಿನ ಮರದ ವ್ಯಾಪಾರಿಗಳು ಸಾಮಿಲ್ಲಿನವರು ಕೃಷ್ಣೇಗೌಡನಿಗೆ ಬಾಡಿಗೆಯನ್ನು ಕೊಟ್ಟು ಅದನ್ನು ಕೆಲಸಕ್ಕೆ ಅಂತ ಕರೆದುಕೊಂಡು ಹೋಗ್ತಾ ಇದ್ರು ಅದು ಕೆಲಸ ಮಾಡುವಾಗ ನೋಡಿದಂತಹ ಜನ ಅದರ ಶಕ್ತಿಯನ್ನು ತಿಳಿದುಕೊಳ್ತಾರೆ ಆದರೆ ಆ ವೇಲಾಯುಧನ ಹಿಂದೆ ತಲೆ ತಗ್ಗಿಸಿಕೊಂಡು ಹೋಗುವಾಗ ನೋಡಿದರೆ ಅದರ ಅಂದಾಜು ಸಿಗೋದಿಲ್ಲ ಆ ವೇಲಾಯುಧ ಮುಂದೆ ಮುಂದೆ ಹೋಗ್ತಿದ್ದ ಆನೆ ಹಿಂದೆ ತಲೆ ತಗ್ಗಿಸಿಕೊಂಡು ಅವನ ಆಜ್ಞಾಪಾಲಕನಂತೆ ಹೋಗ್ತಾ ಇತ್ತು ಅಂದರೆ ಇಲ್ಲಿ ದೊಡ್ಡ ದೊಡ್ಡ ಮರಗಳಿಗೆ ಹಣೆ ಹಚ್ಚಿ ಅದು ಒಮ್ಮೆ ತಳ್ಳಿದರೆ ಸಾಕು ಬೇರುಗಳೆಲ್ಲ ಪಟ ಪಟ ನೆಲದಿಂದ ಎದ್ದು ಮರ ಬುಡ ಸಮೇತ ಪಲ್ಟಾಯಿಸಿ ಬಿಡುತ್ತದೆ ಎಂತಹ ದೊಡ್ಡದಾದಂತಹ ಮರ ಕೂಡ ಇರಲಿ ಆನೆ ಒಂದು ಸಲ ಅದಕ್ಕೆ ಹಣೆಯನ್ನು ಹಚ್ಚಿ ಜೋರಾಗಿ ತಳ್ಳಿದರೆ ಸಾಕು ಆ ಮರ ಬುಡ ಸಮೇತವಾಗಿ ಪಲ್ಟಿಯಾಗಿ ಬೀಳುವಂಥದ್ದು ಅಂದರೆ ಆನೆಯ ಶಕ್ತಿ ಎಷ್ಟೊಂದು ಅಂತ ಅಂದರೆ ಆನೆಗೆ ನಮ್ಮಲ್ಲಿ ನಾವು ಹೇಳ್ತಾ ಇದ್ದೀವಿ ಅತಿ ಶಕ್ತಿಯುತವಾದಂತಹ ಪ್ರಾಣಿ ಅಂತಂದರೆ ಆನೆ ಅಂತ ಹೇಳ್ತೀವಿ ನಾವು ಆ ಆನೆಗೆ ಇರುವಂತಹ ಶಕ್ತಿ ಎಂತಹದ್ದು ಎಂತಹ ದೊಡ್ಡದಾದಂತಹ ಮರನೇ ಇರಲಿ ಆ ಮರಕ್ಕೆ ಒಂದು ಸಲ ಅದು ಹಣೆಯನ್ನು ಹಚ್ಚಿ ಜೋರಾಗಿ ಉರುಳಿಸಿದರೆ ಸಾಕು ಬುಡ ಸಮೇತ ಅದು ಮರ ಉಳ್ಳಿಟ್ಟು ಅಂದರೆ ಪಲ್ಟಾಯಿಸಿ ಬೀಳ್ತಾ ಇತ್ತು
ತೀರಾ ದೊಡ್ಡ ಮರಗಳಾದರೆ ಅವುಗಳ ಬುಡದಲ್ಲಿನ ಮಣ್ಣು ಬಿಡಿಸಿ ಅಡ್ಡ ಬೇರುಗಳನ್ನು ಕಡೆದು ಆನೆಗೆ ತಳ್ಳಲು ಹೇಳುತ್ತಿದ್ದರು. ಎಂಥ ಮರಗಳಾದರೂ ಆನೆಯ ದೈತ್ಯ ಶಕ್ತಿಯ ಎದುರು ಚೀತ್ಕರಿಸಿ ನೆಲಕ್ಕೆ ಉರುಳುತ್ತಿದ್ದವು. ಎಂತಹ ದೊಡ್ಡ ಮರಗಳಾಗಿದ್ದರೂ ಕೂಡ ಆನೆಯದು ಒಂದು ದೈತ್ಯವಾದಂತಹ ಶಕ್ತಿ ಅಂತ ಹೇಳ್ತಾರೆ. ಆನೆಯ ಶಕ್ತಿ ದೈತ್ಯ ಶಕ್ತಿ ಅಂದ್ರೆ ಅಷ್ಟು ದೊಡ್ಡದಾದಂತಹ ಶಕ್ತಿ. ಎಂಥ ಮರ ಆದರೂ ಕೂಡ ನೆಲಕ್ಕೆ ಉರುಳುತ್ತಾ ಇದ್ದವು. ಅದು ಮರ ಉರುಳಿಸುವ ಪರಿ ನೋಡಿದರೆ ಕಾಡಿನಲ್ಲಿ ಆನೆಗಳ ಕೈಯಿಂದ ತಪ್ಪಿಸಿಕೊಳ್ಳಲು ಮರ ಹತ್ತುವವರು ಮೂರ್ಖರೆಂದೇ ನನ್ನ ಅಭಿಮತ. ನಿಜವಾಗಿಯೂ ಕೊಲ್ಲಬೇಕೆಂದು ಮನಸ್ಸು ಮಾಡಿದರೆ ಮರವೇರಿದವರನ್ನು ಮರದ ಸಮೇತ ನೆಲಕ್ಕಪ್ಪಳಿಸುವುದು ಆನೆಗೆ ಖಂಡಿತ ಕಷ್ಟದ ಕೆಲಸವಲ್ಲ. ಹಿಂದಿನ ಕಾಲದ ರಾಜ ಮಹಾರಾಜರುಗಳು ಆನೆಗಳ ಸೈನ್ಯದ ಬೆಟಾಲಿಯನ್ ಇಟ್ಟುಕೊಂಡಿದ್ದರೆಂದು ಕೇಳಿದ್ದೇವೆ. ಈಗಿನ ಕಾಲದ ಯುದ್ಧದ ಟ್ಯಾಂಕುಗಳಂತೆ ಇವು ಶತ್ರು ಸೈನ್ಯವನ್ನು ಧ್ವಂಸ ಮಾಡುತ್ತಿದ್ದವೆಂದು ತೋರುತ್ತದೆ. ಇಲ್ಲಿ ನಮ್ಮ ಲೇಖಕರು ಹೇಳುವಂಥದ್ದೇನಪ್ಪ ಅಂತಂದರೆ, ಸಾಮಾನ್ಯವಾಗಿ ಕಾಡಿನಲ್ಲಿ ಹೋದಾಗ ಯಾವುದಾದ್ರೂ ಕ್ರೂರ ಪ್ರಾಣಿ ಬಂದರೆ ಅಂದರೆ ಮನುಷ್ಯ ಮರವನ್ನು ಹತ್ತುವುದು ಸಾಮಾನ್ಯ. ಸಾಮಾನ್ಯವಾಗಿ ಹೆಚ್ಚು ಕಾಡು ಪ್ರಾಣಿಗಳಿಗೆ ಮರವನ್ನು ಏರಲಿಕ್ಕೆ ಬರೋದಿಲ್ಲ. ಮರವನ್ನು ಏರಿ ಕೂತ ಅಂದರೆ ತನ್ನ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಬಹುದು. ಆದರೆ ಇಲ್ಲಿ ಕಾಡಿನಲ್ಲಿ ನಾವು ಹೋದಾಗ ಕಾಡಿನ ಆನೆಗಳು ಬಂದು ನಾವು ಅವುಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಮರ ಏರ್ತೀವಿ ಅನ್ನೋದು ನಮ್ಮ ಹುಚ್ಚುತನ. ಯಾಕಂದರೆ ನಾವು ಈಗಾಗಲೇ ನೋಡಿದ್ದೀವಿ, ಎಂತಹ ದೊಡ್ಡ ಮರ ಆದರೂ ಕೂಡ ಅದನ್ನು ಬೀಳಿಸುವಂತಹ ಶಕ್ತಿ ಆನೆಗೆ ಇದೆ. ಅದಕ್ಕೋಸ್ಕರ ನಾ ಆನೆಯಿಂದ ಪಾರಾಗಲಿಕ್ಕೆ ಮರವನ್ನು ಹತ್ತತೀನಿ ಅನ್ನುವಂತಹದ್ದು ನಮ್ಮ ಮೂರ್ಖತನ. ಆನೆ ಮನಸ್ಸು ಮಾಡಿದರೆ ಆ ಮನುಷ್ಯನ ಸಮೇತ ಗಿಡವನ್ನು ಉರುಳಿಸುವಂತಹ ಶಕ್ತಿ ಅದಕ್ಕೆ ಇದೆ. ಅದಕ್ಕೋಸ್ಕರನೇ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು, ಬಹುಶಃ ನೀವು ರನ್ನ ಪಂಪನ ಕಾವ್ಯಗಳನ್ನು ನೋಡಿದಾಗ ಚತುರಂಗ ಬಲ ಅನ್ನುವಂಥದ್ದು ಕೇಳಿರ್ತೀರಿ. ಆ ಚತುರಂಗ ಬಲದಲ್ಲಿ ಆನೆಯ ಒಂದು ಬಲವು ಕೂಡ ಒಂದು ಅಂದ್ರೆ ಶಕ್ತಿಯುತವಾದಂತಹ ಒಂದು ಸೈನ್ಯ ಅದು ಕೂಡ. ಆನೆ ಯುದ್ಧಗಳಲ್ಲಿ ಶತ್ರು ಸೈನ್ಯವನ್ನು ನೆಲಕ್ಕೆ ಉರುಳಿಸಿ ಧ್ವಂಸ ಮಾಡ್ತಾ ಇತ್ತ. ಈಗಿನ ಕಾಲದಲ್ಲಿ ಯಾವ ರೀತಿ ನಾವು ಯುದ್ಧ ಮಾಡುವಾಗ ಯುದ್ಧದ ಟ್ಯಾಂಕರುಗಳನ್ನು ಬಳಸ್ತೀವಿ, ಅದೇ ರೀತಿ ಆಗಿನ ಮಹಾರಾಜರುಗಳು ಆನೆಗಳ ಸೈನ್ಯದ ಬಟಾಲಿಯನ್ ಅಂದರೆ ದೊಡ್ಡದಾದಂತಹ ಪಡೆಗಳನ್ನು, ಆನೆಯ ಪಡೆಯನ್ನು ಇಟ್ಕೊಳ್ತಾ ಇದ್ರು. ಅಂದರೆ ಯುದ್ಧ ಮಾಡುವಂತಹ ಶೈಲಿ ಕೂಡ ಅಂದಿಗೋ ಇಂದಿಗೋ ಬಹಳಷ್ಟು ವ್ಯತ್ಯಾಸ. ಅಂದು ನೇರಾನೇರವಾಗಿ ಯುದ್ಧವನ್ನು ಮಾಡ್ತಾ ಇದ್ರು. ಇವತ್ತಿನ ದಿನ ನಾವು ಯುದ್ಧ ಟ್ಯಾಂಕರುಗಳ ಮೂಲಕ, ವಿಮಾನಗಳ ಮೂಲಕ, ಬೇರೆ ಬೇರೆ ಈ ಆಯುಧಗಳ ಮೂಲಕ ಯುದ್ಧವನ್ನು ಮಾಡ್ತೀವಿ. ಅದೇ ರೀತಿ ಅಂದಿನ ಕಾಲದಲ್ಲಿ ಚತುರಂಗ ಬಲದಲ್ಲಿ ಆನೆಯ ಒಂದು ಬಲವು ಕೂಡ ಮಹತ್ವವಾದಂತಹ ಒಂದು ಸ್ಥಾನವನ್ನು ಪಡೆದಿತ್ತು. ಅದು ಮರ ಉರುಳಿಸುವ ಪರಿ ನೋಡಿದರೆ ಕಾಡಿನಲ್ಲಿ ಆನೆಗಳ ಕೈಯಿಂದ ತಪ್ಪಿಸಿಕೊಳ್ಳಲು ಮರ ಹತ್ತುವವರು ಮೂರ್ಖರೆಂದೇ ನನ್ನ ಅಭಿಮತ. ನಿಜವಾಗಿಯೂ ಕೊಲ್ಲಬೇಕೆಂದು ಮನಸ್ಸು ಮಾಡಿದರೆ ಮರವೇರಿದವರನ್ನು ಮರದ ಸಮೇತ ನರಕ್ಕುರಿಸುವುದು ಆನೆಗೆ ಖಂಡಿತ ಕಷ್ಟದ ಕೆಲಸವಲ್ಲ. ಹಿಂದಿನ ಕಾಲದ ರಾಜ ಮಹಾರಾಜರುಗಳು ಆನೆಗಳ ಸೈನ್ಯದ ಬೆಟಾಲಿಯನ್ ಇಟ್ಟುಕೊಂಡಿರುತ್ತಿದ್ದರೆಂದು ಕೇಳಿದ್ದೇವೆ. ಈಗಿನ ಕಾಲದ ಯುದ್ಧದ ಟ್ಯಾಂಕರುಗಳಂತೆಯೇ ಇವು ಶತ್ರು ಸೈನ್ಯವನ್ನು ಧ್ವಂಸ ಮಾಡುತ್ತಿದ್ದವೆಂದು ತೋರುತ್ತದೆ. ಬಲಭೀಮನಂತಿದ್ದ ಈ ಆನೆ ನರಪೇತಲ ನಾರಾಯಣನಂತಿದ್ದ ವೇಲಾಯುಧನ ಆಜ್ಞೆಗಳಿಗೆ ತಲೆಬಾಗಿ ಅವನು ಹೇಳಿದಂತೆ ಕೇಳುತ್ತಿದ್ದುದು ಮಾತ್ರ ತಮಾಷೆಯಾಗಿ ಕಾಣ್ತಾ ಇತ್ತು. ಇಲ್ಲಿ ನಿರೂಪಕರು ಏನು ಹೇಳ್ತಾರೆ ಅಂದರೆ, ಆನೆಯ ಶಕ್ತಿಯನ್ನು ನಾವು ನೋಡಿದ್ವಿ, ಎಂತಹ ಅಗಾಧವಾದ ಶಕ್ತಿ ಅಂತ. ಆದರೆ ಆ ವೇಲಾಯುಧ ಹೇಗೆ ಇದ್ದ? ನರಪೇತಲ. ನರಪೇತಲ ಅಂದರೆ ಬಡಕಲು ದೇಹವುಳ್ಳ, ಕೃಶವಾಗಿರುವಂತಹ ದೇಹವನ್ನು ಉಳ್ಳಂತಹ ವ್ಯಕ್ತಿಗಳಿಗೆ ನರಪೇತಲ ಅಂತ ನಾವು ಆಡು ಭಾಷೆಯಲ್ಲಿ ಕರೆಯುವಂಥದ್ದು ಒಂದು ರೂಢಿ. ಇಲ್ಲಿ ಆ ವೇಲಾಯುಧ ನರಪೇತಲನಾಗಿದ್ದ. ಆನೆ ದೈತ್ಯಾಕಾರವನ್ನು ಹೊಂದಿತ್ತು. ಆದರೆ ಆ ದೈತ್ಯಾಕಾರದ ಆನೆ ನರಪೇತಲ ವೇಲಾಯುಧನ ಮಾತನ್ನು ಶಿರಸ ವಹಿಸಿ ಕೇಳುತ್ತಿರುವುದು ಒಂದು ತಮಾಷೆ ಅಂತ ಹೇಳ್ತಾರೆ ಅವರು. ಯಾಕಂದರೆ ಆನೆ ಅವ ಏನು ಹೇಳ್ತಾನೆ ಅದನ್ನು ಕೇಳ್ತಾ ಇತ್ತು. ಈಗಾಗಲೇ ನೀವು ಮೊದಲಿನ ಒಂದು ಅಧ್ಯಾಯದಲ್ಲಿ ನೋಡಿರಿ, ಆನೆ ಆ ವೇಲಾಯುಧನನ್ನು ಎಷ್ಟೊಂದು ಹಚ್ಚಿಕೊಂಡಿತ್ತಂದರೆ ಅವನನ್ನು ಮಠದಿಂದ ಹೊರಗೆ ಹಾಕಿದಾಗ ಆನೆ ಊಟವನ್ನು ಮಾಡದೆ ಉಪವಾಸ ಇತ್ತು, ಅಷ್ಟು ಅವನನ್ನು ಹಚ್ಚಿಕೊಂಡಿತ್ತದ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಏನು ಹೇಳ್ತಾರ, ಅವ ಏನು ಹೇಳ್ತಾನೆ ಅವನ ಆಜ್ಞೆಯನ್ನು ಪಾಲಿಸ್ತಾ ಇತ್ತು.
ಮೂಡುಗರೆಯ ಪಕ್ಕ ಹರಿಯುವ ಹಳ್ಳಕ್ಕೆ ಅಡ್ಡಲಾಗಿ ವಾರಕ್ಕೊಮ್ಮೆ ಆನೆ ದೊಡ್ಡ ಬಂಡೆಯಂತೆ ಮಲಗುತ್ತಿತ್ತು ವೇಲಾಯಿದಾದರ ಬೈ ಮೇಲೆಲ್ಲ ಹತ್ತಿ ಹಿಡಿದು ತಿಕ್ಕಿ ಸ್ನಾನ ಮಾಡಿಸುತ್ತಿದ್ದ ಆದರೆ ಮೇಲೆ ಬಂದೊಡನೆ ರಸ್ತೆ ಧೂಳನ್ನೆಲ್ಲ ತಗೊಂಡು ಪೌಡರಿನಂತೆ ಮೈ ಮೇಲೆಲ್ಲ ಎರಚಿಕೊಳ್ಳುವ ಈ ಆನೆಗೆ ಸ್ನಾನ ಯಾಕೆ ಮಾಡಿಸುತ್ತಿದ್ದನೋ ಆನೆಗೆ ಹೆಚ್ಚಿನ ಕೆಲಸ ಬಿದ್ದಾಗಲೆಲ್ಲ ಕೃಷ್ಣೇಗೌಡರು ಅದಕ್ಕೆ 2 ಲೀಟರ್ ಶರಾಬು ಬಹುಮಾನ ಕೊಡುತ್ತಾರೆ ಎಂದು ವೇಲಾಯುಧ ಹೇಳುತ್ತಿದ್ದ ವೇಲಾಯುಧ ಅದರಲ್ಲಿ ಎಷ್ಟನ್ನು ಆನೆಗೆ ಕೊಡುತ್ತಿದ್ದನೋ ಎಷ್ಟನ್ನು ತಾನೇ ಕುಡಿಯುತ್ತಿದ್ದನೋ ಗೊತ್ತಿಲ್ಲ ಇಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ ಅವರು ಏನಂತಂದ್ರೆ ಈ ಆನೆ ಪ್ರತಿ ವಾರಕ್ಕೊಮ್ಮೆ ಏನಂತಂದ್ರೆ ಮೂಡುಗೆರೆಗೆ ಪಕ್ಕದಾಗಿ ಹರಿಯುವಂತ ಹಳ್ಳದಲ್ಲಿ ಸ್ನಾನವನ್ನು ಮಾಡಿಸ್ಕೊಳ್ತಾ ಇತ್ತು ವೇಲಾಯುಧ ಅದನ್ನು ಮೂಡುಗೆರೆಯ ಪಕ್ಕದ ಹಳ್ಳಕ್ಕೆ ಕರೆದುಕೊಂಡು ಹೋಗಿ ಅದನ್ನು ಅದು ಅಬಂಡೆಯಂತೆ ಮಲಗಿಕೊಳ್ಳುತ್ತಾ ಇತ್ತು ವೇಲಾಯುಧ ಅದರ ಮೇ ಮೇಲೆಲ್ಲ ಹತ್ತಿ ಇಳಿದು ತಿಕ್ಕಿ ತಿಕ್ಕಿ ಅದನ್ನು ಸ್ನಾನ ಮಾಡಿಸ್ತಾ ಇದ್ದ ಅಂದ್ರೆ ಅದನ್ನು ಕೂಡ ಸ್ವಚ್ಛಗೊಳಿಸ್ತಾ ಇದ್ದ ಆದರೆ ಆನೆ ಮತ್ತೆ ಸ್ನಾನ ಮಾಡಿ ಮೇಲೆ ಬಂದ ಕೂಡಲೇ ಅಲ್ಲಿರುವಂತಹ ಮಣ್ಣಿನಿಂದ ಸೊಂಡಿಲನ್ನು ತೆಗೆದುಕೊಂಡು ತನ್ನ ಮೈ ಮೇಲೆಲ್ಲ ಧೂಳನ್ನು ಹಾಕಿಕೊಳ್ತಾ ಇತ್ತು ಅದಕ್ಕೆ ಯಾಕೆ ಆ ರೀತಿ ಮಾಡ್ಕೊಳ್ತಾ ಇತ್ತೋ ಗೊತ್ತಿಲ್ಲ ನಾವು ಸ್ನಾನ ಮಾಡಿದ ಮೇಲೆ ಪೌಡರನ್ನು ಹಚ್ಚಿಕೊಳ್ಳುವಂತೆ ಆನೆ ಸ್ನಾನ ಮಾಡಿದ ಮೇಲೆ ಆ ಧೂಳನ್ನೆಲ್ಲ ಮೈ ಮೇಲೆ ಎರಚಿಕೊಳ್ತಾ ಇತ್ತು ಇನ್ನು ಆ ವೇಲಾಯುಧ ಊರಿನ ಜನರಿಗೆ ಹೇಳ್ತಾ ಇದ್ದಂತ ಏನಂದ್ರೆ ಆನೆಗೆ ಆ ಯಾವ ದಿನ ಹೆಚ್ಚು ಕೆಲಸ ಬಿದ್ದಿರ್ತದೆ ಅದಕ್ಕೆ ಆಯಾಸ ಆಗಿರ್ತದೆ ಆ ಆಯಾಸದ ಪರಿಹಾರಕ್ಕೋಸ್ಕರ ಕೃಷ್ಣೇಗೌಡರು ಅದಕ್ಕೆ 2 ಲೀಟರ್ ಶರಾಬನ್ನು ಕೊಡುತ್ತಾರೆ ಎಂದು ವೇಲಾಯುಧ ಹೇಳ್ತಾ ಇದ್ದ ಆ ವೇಲಾಯುಧ ಹೇಳುವಂತಹ ಮಾತಿನೊಳಗೆ ಎಷ್ಟು ನಿಜನೋ ಎಷ್ಟು ಇದನ್ನೋ ಗೊತ್ತಿಲ್ಲ ಯಾಕೆ ಅಂದ್ರೆ ಆ ಆನೆಗೆ ಎಷ್ಟು ಶರಾಬನ್ನು ಕೊಡ್ತಿದ್ದೋ ತಾನು ಎಷ್ಟು ಕುಡಿತಿದ್ದೋ ಗೊತ್ತಿಲ್ಲ ಆದರೆ ಜನರಿಗೆ ಮಾತ್ರ ಹೇಳ್ತಾ ಇದ್ದ ಲೇಖ ಅಂದ್ರೆ ಕೃಷ್ಣೇಗೌಡರು ಅದಕ್ಕೆ ಆಯಾಸ ಆದಾಗ 2 ಲೀಟರ್ ಏನಪ್ಪಾ ಅಂದ್ರೆ ಶರಾಬನ್ನು ಕೊಡ್ತಾರೆ ಅಂತ ಆದರೆ ಈ ಇಬ್ಬರ ಮಧ್ಯಪಾನದ ದಸೆಯಿಂದ ಈ ಬೇಸಗೆಯಲ್ಲಿ ಮತ್ತೆ ಇವರ ಹರಗರಣಗಳು ಪ್ರಾರಂಭವಾದವು ಆನೆ ಒಬ್ಬ ಲಾರಿ ಡ್ರೈವರ್ನ ಮರಣಕ್ಕೆ ಕಾರಣವಾಯಿತೆಂದು ಗುಸುಗುಸು ಗಾಳಿ ಸುದ್ದಿ ಹಬ್ಬಿತು ಈ ಮತ್ತೆ ಬೇಸಿಗೆ ಕಾಲ ಬಂತು ಬೇಸಿಗೆಯೊಳಗೆ ಈ ಇಬ್ಬರ ಮಧ್ಯಪಾನದ ದಸೆಯಿಂದ ವೇಲಾಯುಧನೋ ಮಧ್ಯಪಾನದ ವ್ಯಸನೇ ಆನೆಗೂ ಕೂಡ ಆಯಾಸ ಆದಾಗ ಮದ್ಯಪಾನವನ್ನು ಮಾಡಿಸ್ತಾ ಇದ್ರು ಇಲ್ಲಿ ಇವರಿಬ್ಬರ ಒಂದು ಮದ್ಯಪಾನದ ದಸೆಯಿಂದ ಈ ಒಂದು ಬೇಸಿಗೆಯಲ್ಲಿ ಒಬ್ಬ ಡ್ರೈವರನ್ನ ಮರಣಕ್ಕೆ ಕಾರಣ ಆಯಿತು ಅಂತ ಜನ ಗುಸುಗುಸು ಮಾತನ್ನು ಪ್ರಾರಂಭ ಮಾಡಿದರು ಯಾವ ರೀತಿ ಅವ ಲಾರಿ ಡ್ರೈವರ್ ಮರಣಕ್ಕೆ ಈಡಾದ ಅನ್ನೋದನ್ನು ಇಲ್ಲಿ ನಾವು ಓದ್ತಾ ಇದ್ದೀವಿ ಒಂದು ದಿನ ಶಿವೇಗೌಡರ ಸಾಮಿಲಿನಲ್ಲಿ ಕಳ್ಳನಾಟ ಇಳಿಸಲು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದರಂತೆ ಈಚೆಗೆ ಮರ ಕಡಿಯುವುದರ ಬಗ್ಗೆ ನಾಟ ಸಾಗಿಸುವುದರ ಬಗ್ಗೆ ಸರ್ಕಾರದ ಕಾನೂನುಗಳು ನಿಬಂಧನೆಗಳು ವಿಪರೀತ ಬಿಗಿಯಾಗಿದ್ದರಿಂದ ಸಾಮಿಲಿನಲ್ಲಿರುವವರ ಅರ್ಧಕ್ಕರ್ಧ ಕೆಲಸವೆಲ್ಲ ರಾತ್ರಿಯೇ ನಡೆಯುತ್ತಿತ್ತು ಆನೆಯ ಮಾವುತ ಇಬ್ಬರು ತಮ್ಮ ತಮ್ಮ ಕೋಟ ಶರಾಬು ಕುಡಿದು ಬಿಗಿಯಾಗಿದ್ದರು ವೇಲಾಯುಧನಿಗೆ ರಾತ್ರಿ ಸಹ ಕೆಲಸ ಮಾಡಬೇಕಲ್ಲ ಎಂದು ಸಿಟ್ಟೇ ಬಂದಿತು ಒಂದು ದಿನ ಏನಾಯ್ತಪ್ಪ ಈ ಆ ಊರೊಳಗೆ ಮೂಡಿಗೆರೆಯೊಳಗೆ ಶಿವೇಗೌಡರು ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದರು ಅವ್ರದ್ದು ಒಂದು ಮರದ ಅಂದ್ರೆ ಈ ಕಟ್ಟಿಗೆಯ ಒಂದು ಅಡ್ಡೆ ಸಾಮಿಲು ಅಂತ ಹೇಳ್ತೀವಲ್ಲ ಅದು ಇತ್ತು ಅಲ್ಲಿ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಸರ್ಕಾರ ಈ ಮರಗಳನ್ನು ಕಡಿಯುವುದರ ಬಗ್ಗೆ ಅತ್ಯಂತ ಕಟ್ಟುನಿಟ್ಟಾದಂತಹ ನಿರ್ಬಂಧನೆಗಳನ್ನು ಹಾಕಿದ್ರು ಪರವಾನಗಿ ಇದ್ರೆ ಮಾತ್ರ ಕಟ್ಟಿಗೆಗಳನ್ನು ಮರವನ್ನು ಕಡಿಯಬಹುದು ಅಂತ ಇವರೆಲ್ಲ ಕಳ್ಳತನ ಮಾಡುವವರು ಈ ಸರ್ಕಾರಕ್ಕೆ ಮೋಸವನ್ನು ಮಾಡುವಂಥವರು ರಾತ್ರಿಯ ಹೊತ್ತಿನಲ್ಲಿಯೇ ತಮ್ಮ ಕೆಲಸವನ್ನು ಮಾಡ್ತಾ ಇದ್ರು ಒಂದು ದಿನ ಏನಾಯಿತು ಶಿವೇಗೌಡರು ತಮ್ಮ ಈ ಒಂದು ಲಾರಿಯಲ್ಲಿ ಇರುವಂತಹ ಮರದ ದಿಮ್ಮೆಗಳನ್ನು ಉರುಳಿಸಬೇಕು ಅಂತ ಆನೆಯನ್ನು ಮತ್ತು ವೇಲಾಯುಧನನ್ನು ಕರೀಲಿಕ್ಕೆ ಬಂದ ಆ ದಿನ ಏನಾಗಿತ್ತು ವೇಲಾಯುಧ ಮತ್ತು ಆನೆ ಇಬ್ಬರೂ ಕೂಡ ಮದ್ಯಪಾನವನ್ನು ತೆಗೆದುಕೊಂಡಿದ್ರು ಆವಾಗ ಯಾರಿಗೆ ವೇಲಾಯುಧನಿಗೆ ಅತೀವವಾದಂಥ ಕೋಪ ಬಂದಿತ್ತು ಯಾಕೆ ಹಗಲಷ್ಟೇ ಕೆಲಸ ಅಲ್ಲ ರಾತ್ರಿಯೂ ಕೂಡ ಕೆಲಸ ಮಾಡಬೇಕಲ್ಲ ಆರಾಮಾಗಿ ನಮ್ಮ ನಿದ್ರೆ ಕೂಡ ಮಾಡಲಿಕ್ಕಾಗಲ್ಲ ಅನ್ನುವಂಥ ಕೋಪ ಕೂಡ ಅವನಿಗೆ ಬಂದಿತ್ತು ಸಾಮಿಲಿನ ಒಳಗೆ ಲೋಡು ಲಾರಿ ನಿಂತಿತ್ತು ಕ್ಲೀನರ್ ನಾಯರ್ ಹೋಟೆಲಿನಲ್ಲಿ ಚಹಾ ಕುಡಿದು ಬರಲು ಹೋಗಿದ್ದ
ಡ್ರೈವರ್ ಒಬ್ಬನೇ ನಿದ್ರೆ ಮಂಪರಿನಲ್ಲಿ ತೂಕಡಿಸುತ್ತಿದ್ದ ಸ್ಟಿಯರಿಂಗ್ ಚಕ್ರದ ಮೇಲೆ ತಲೆ ವಾಲಿಸಿಕೊಂಡು ಅರೆ ನಿದ್ದೆಯಲ್ಲಿದ್ದ ಏನಾಯ್ತು ಆ ಲಾರಿ ಡ್ರೈವರ್ ಆ ಮರದ ದಿಮ್ಮೆಗಳನ್ನು ತುಂಬಿಕೊಂಡು ಬಂದಂತ ಲಾರಿಯನ್ನ ಸಾಮಿಲಿನ ಒಳಗೆ ನಿಲ್ಲಿಸಿದ್ದ ಅಲ್ಲಿ ಇರುವಂತ ಕ್ಲೀನರ್ ಚಹಾ ಕುಡಿಯಲಿಕ್ಕಂತ ಹೋಟೆಲ್ಗೆ ಹೋಗಿದ್ದ ಆ ಡ್ರೈವರ್ ಆ ಸ್ಟಿಯರಿಂಗ್ ಅದ ಮೇಲೇನೆ ಹಿಂಗ ಮಲಗಿ ನಿದ್ರೆಯನ್ನ ಮಾಡುವಂತ ಸ್ಥಿತಿಯಲ್ಲಿ ಇದ್ದ ಆವಾಗ ಶರಾಬಿನ ನಿಶೆಯಲ್ಲಿ ಇರುವಂತ ವೇಲಾವಿಧನಿಗೆ ಲಾರಿಗೂ ಮತ್ತು ನಾಟಕಕ್ಕೂ ಕಟ್ಟಿದಂತ ಹಗ್ಗವನ್ನ ಬಿಚ್ಚಬೇಕು ಅನ್ನೋದನ್ನ ಮರೆತು ಹೋಗಿಬಿಟ್ಟ ಮಾರ್ಗ ಮಧ್ಯದಲ್ಲಿ ಆ ಮರದ ದಿಮ್ಮೆಗಳು ಕೆಳಗೆ ಬೀಳಬಾರದು ಅಂತ ಲಾರಿಗೂ ಮತ್ತು ನಾಟಕಕ್ಕೂ ಬಿಗಿಯಾಗಿ ಹಗ್ಗವನ್ನ ಕಟ್ಟಿಬಿಟ್ಟಿದ್ರು ಆ ಹಗ್ಗವನ್ನ ತೆಗೆಯಲಾರದೆ ಆ ಆನೆಗೆ ಏನು ಮಾಡಿಬಿಟ್ರು ಅವರು ಹಿಂದೆ ಮುಂದೆ ನೋಡದೆ ಆ ವೇಲಾಯುಧ ಆನೆಗೆ ಮರದ ದಿಮ್ಮೆಗಳನ್ನು ಉರುಳಿಸುವಂತೆ ಆಜ್ಞೆಯನ್ನು ಮಾಡಿದ ಆದ್ರೆ ಅಲ್ಲಿ ಏನಾಗಿತ್ತು ನಿದ್ದೆಯ ಜೋಂಪಿನಲ್ಲಿ ಇದ್ದಂತ ಡ್ರೈವರ್ಗೆ ಎಚ್ಚರಾದಾಗ ಪ್ರಪಂಚ ಯಾಕೋ ತಲೆ ಕೆಳಗಾಗ್ತಿದೆ ಅಂತ ಅನ್ಕೊಂಡ ಒಳಗೆ ಡ್ರೈವರ್ ಇದ್ದ ಅವ ನಿದ್ರೆಯನ್ನು ಮಾಡ್ತಾ ಇದ್ದ ಅವನಿಗೆ ಗೊತ್ತಿಲ್ಲ ಇದು ಆನೆ ಮರದ ದಿಮ್ಮೆಗಳನ್ನು ಉರುಳಿಸ್ತಾ ಇದೆ ಅಂತ ಅದರಲ್ಲಿ ಸ್ವಲ್ಪ ಆ ಲಾರಿ ವಾಲಿದಾಗ ಅವನಿಗೆ ಹಿಂಗ್ಯಾಕೆ ಆಗ್ತಾ ಇದೆ ಪ್ರಪಂಚ ತಲೆ ಕೆಳಗಾಕ ಆಗ್ತಾ ಇದೆ ಅಂತ ಅನ್ನುವಾಗ ಆ ಲಾರಿಗೆ ಲಾರಿಗೂ ಮತ್ತು ನಾಟಕಕ್ಕೂ ಬಿಗಿದಂತ ಹಗ್ಗವನ್ನು ಬಿಚ್ಚದೇ ಇರುವುದರಿಂದ ಪೂರ್ತಿ ಟ್ರಕ್ಕೆ ವಾಲಿ ಬಿಡ್ತು ಟ್ರಕ್ ವಾಲಿದ್ದರಿಂದ ಡ್ರೈವರ್ ಟ್ರಕ್ಕಿನಿಂದ ಕೆಳಗೆ ಬಿದ್ದ ಆ ಕೇವಲ ಅವ ಕೆಳಗೆ ಬಿದ್ದಿದ್ದರಿಂದ ಸಾಯ್ತಾ ಇರಲಿಲ್ಲ ಆದ್ರೆ ಏನಾಯ್ತು ಅಲ್ಲಿ ಆ ಕ್ಯಾಬಿನ್ನೊಳಗೆ ಒಂದು ಮಣಭಾರದ ಲಾರಿಯ ಜಾಕ್ ಇತ್ತು ಅದರೊಳಗೆ ಈ ಲಾರಿ ರಿಪೇರಿಗಾಗಿ ಇರುವಂತ ಒಂದು ಜಾಕ್ ಇತ್ತು ಕಬ್ಬಿಣದ ಒಂದು ಮಣಭಾರದ ಕಬ್ಬಿಣದ ಜಾಕ್ ಇತ್ತು ಆ ಜಾಕು ಕೂಡ ಈ ಲಾರಿಯ ಜೊತೆಗೆ ವಾಲಿ ಬಿಡ್ತು ಡ್ರೈವರ್ ಕೆಳಗೆ ಬಿದ್ದ ಆ ಡ್ರೈವರಿಗೆ ತಲೆಗೆ ಆ ಲಾರಿಯ ಜಾಕ್ ಬಂದು ಜೋರಾಗಿ ಹೊಡೆತಕ್ಕೆ ಈಡಾದ ಇದರಿಂದ ಆ ಲಾರಿ ಜಾಕ್ನ ಒಂದು ಪೆಟ್ಟನ್ನು ತಾಳಲಾರದೆ ಆ ಡ್ರೈವರ್ ಅದೇ ಕ್ಷಣದಲ್ಲಿಯೇ ಮರಣವನ್ನು ಹೊಂದಿದ ಇದು ಏನಾಯಿತು ಈ ಒಂದು ದೀರ್ಘ ಗದ್ಯದಲ್ಲಿ ಆನೆಯೇ ಕಾರಣ ಅನ್ನುವಂತೆ ಇರುವಂತ ಮೊದಲನೆಯ ಸಾವು ಈಗಾಗಲೇ ನಾವು ನೋಡಿವಿ 5 ಜನ ಸಾಯ್ತಾರೆ ಅಂತ ಆದರೆ ಇದು ಮೊದಲನೆಯ ಸಾವು ಆನೆ ಇದಕ್ಕೆ ಕಾರಣ ಅಲ್ಲ ನಮಗೆಲ್ಲ ಗೊತ್ತು ಓದುಗರಿಗೆಲ್ಲ ಗೊತ್ತು ಆನೆ ಇದಕ್ಕೆ ನೇರವಾಗಿ ಕಾರಣ ಅಲ್ಲ ಯಾಕೆ ಅಂತಂದ್ರೆ ಆ ಕ್ಲೀನರ್ ಕಟ್ಟಿರುವಂತ ಹಗ್ಗವನ್ನು ಬಿಚ್ಚಲಿಲ್ಲ ವೇಲಾವಿಧ ಕೂಡ ಹಗ್ಗವ ಬಿಚ್ಚಿದೆಯೋ ಇಲ್ಲವೋ ನೋಡಲಾರದೆ ಆನೆಗೆ ಮರದ ದಿಮ್ಮೆಗಳನ್ನು ಉರುಳಿಸುವಂತೆ ಆಜ್ಞೆಯನ್ನು ಮಾಡಿದ ಆನೆ ಆಜ್ಞಾಪಾಲಕ ಅದು ಅದಕ್ಕೆ ಗೊತ್ತಿಲ್ಲ ಅದು ವಿವೇಚನಾ ಶಕ್ತಿ ಇಲ್ಲ ಯೋಚನಾ ಶಕ್ತಿ ಆನೆಗೆ ಇಲ್ಲ ಅದು ಏನು ಹೇಳ್ತದೆಯೋ ಅಷ್ಟು ಕೆಲಸವನ್ನು ಮಾತ್ರ ಮಾಡ್ತದೆ ಆದರೆ ವಿವೇಚನಾ ಶಕ್ತಿ ಇರುವಂತಹ ಮನುಷ್ಯ ಇಲ್ಲಿ ಕುಡಿದ ನಿಶೆಯಲ್ಲಿ ಮಾಡಿದಂತಹ ಒಂದು ಕೆಲಸಕ್ಕೆ ಡ್ರೈವರ್ನ ಸಾವು ಕಾರಣ ಆದರೆ ಅಲ್ಲಿ ಇರುವಂತಹ ಜನ ಏನು ಹೇಳ್ತಾರೆ ಆನೆ ಕಾರಣ ಅನ್ನುವಂತೆ ಅದನ್ನು ಪ್ರತಿಬಿಂಬಿಸ್ತಾರೆ ಇನ್ನು ಕುಡಿದ ಮತ್ತಿನಲ್ಲಿ ವೇಲಾಯುಧನಿಗೆ ಇದೇಕೆ ನಾಟ ಉರುಳುವುದರ ಬದಲು ಲಾರಿಯೇ ಉರುಳುತ್ತಿದೆ ಅರ್ಥವಾಗಲಿಲ್ಲ ಮೊದಲಿಗೆ ಆನೆಯದೇ ಏನೋ ಕಿತಾಪತಿ ಎಂದುಕೊಂಡ ಆದರೆ ನಿಧಾನವಾಗಿ ಹೊಳೆಯಿತು ಕ್ಲೀನರ್ ನಾಟಕಕ್ಕೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚದೆ ಎತ್ತಲೋ ಹೋಗಿದ್ದಾನೆ ಲಾರಿ ಧಡಾರನೆ ಉರುಳಿದ್ದ ಸದ್ದು ಕೇಳಿ ಏನಾಯ್ತೆಂದು ಗಾಬರಿಯಾದ ಶಿವೇಗೌಡರು ಲಾರಿ ಕ್ಲೀನರು ಎಲ್ಲ ಓಡಿ ಬಂದರು ಉರುಳಿ ಬಿದ್ದಿರುವ ಲಾರಿ ನೋಡಿ ಕಂಗಾಲಾಗಿ ಹೋದರು ನಾಟಕಕ್ಕೆ ಕಟ್ಟಿದ್ದ ಹಗ್ಗಗಳನ್ನು ಬಿಚ್ಚಿ ಲಾರಿ ನೆಟ್ಟಗೆ ಮಾಡಲು ಹೇಳಿದರು ಇಲ್ಲಿ ಮರದ ದಿಮ್ಮೆಗಳು ಮಾತ್ರ ಬಿದ್ದರೆ ಇಷ್ಟೊಂದು ಸಪ್ಪಳ ಆಗೋದಿಲ್ಲ ಆದರೆ ಲಾರಿನೇ ಕೆಳಗೆ ಬಿದ್ದಾಗ ಧಡಾರ್ ಅಂತ ಒಂದು ಶಬ್ದ ಆಯಿತು ಆ ಶಬ್ದವನ್ನು ಕೇಳಿ ಶಿವೇಗೌಡರು ಕ್ಲೀನರು ಎಲ್ಲರೂ ಸೇರಿ ಓಡಿ ಬಂದರು ಆ ಕುಡಿದಂತಹ ನಿಶೆಯಲ್ಲಿ ಇರುವಂತಹ ವೇಲಾಯುಧನಿಗೂ ಕೂಡ ಅರ್ಥವಾಯಿತು ಮರದ ದಿಮ್ಮೆಗಳು ಬೀಳಲಾರದೆ ಲಾರಿ ಯಾಕೆ ಉರುಳುತ್ತಾ ಇದೆ ಅನ್ನುವಂತಹ ವಿಷಯ ಆದರೆ ಇಲ್ಲಿ ಆ ಶಿವೇಗೌಡರು ಏ ಮೊದಲದನ್ನು ಆ ಹಗ್ಗವನ್ನು ಬಿಚ್ಚಿರೋ ಅಂತ ಕೇಳಿದಾಗ ಆ ಕ್ಲೀನರ್ ಹಗ್ಗ ಬಿಚ್ಚುವುದರ ಬದಲಾಗಿ ಯಾರನ್ನ ಹುಡುಕಾಡ್ತಾ ಇರುವಂಥದ್ದನ್ನು ನೋಡಿದ ಆ ಕಡೆಗೆ ಈ ಕಡೆಗೆ ಯಾರನ್ನ ಹುಡುಕಾಡ್ತಾ ಇದ್ದ ಏ ಯಾಕೋ ಯಾರನ್ನು ಹುಡುಕಾಡ್ತಾ ಇದ್ದೀಯಾ ಅಂತ ಹೇಳಿದಾಗ ಡ್ರೈವರ್ ಅಣ್ಣ ಎತ್ತಲಾಗೆ ಹೋದ ಇಲ್ಲೇ ಇದ್ನಲ್ಲ ಎಂದು ಗೊಣಗಿದ ಅವನ ನೋಡಿದ್ದ
ಡ್ರೈವರ್ ಒಳಗೆ ಸ್ಟಿಯರಿಂಗ್ ಮೇಲೆ ಮಲಗಿರುವುದನ್ನ ಅವ ನೋಡಿದ್ದ ಅದಕ್ಕಾಗಿ ಅವ ಡ್ರೈವರ್ ನನ್ನ ಹುಡುಕ್ಲಿಕ್ಕತ್ತ ಏಯ್ ಡ್ರೈವರ್ ಇಲ್ಲೇ ಇದ್ನಲ್ಲ ಎಲ್ಲಿ ಹೋದ ಅಂತ ಆವಾಗ ಸ್ವಲ್ಪ ನೋಡುವಾಗ ಆ ಕಡೆಗೆ ಈ ಕಡೆ ನೋಡಿದಾಗ ಡ್ರೈವರ್ನ ಹೆಣ ಸಿಕ್ತು ಆ ಡ್ರೈವರ್ನ ಹೆಣವನ್ನ ನೋಡಿ ಎಲ್ಲರೂ ಕೂಡ ಗಾಬರಿ ಆದ್ರು ಮುಂದೇನು ಅಂತ ತೋಚದೆ ಮಂಕಾಗಿ ನಿಂತ್ರು ಮುಂದೆ ಏನು ಮಾಡಬೇಕು ಎಲ್ಲರೂ ಕೂಡ ಗಾಬರಿ ಆದ್ರು ಲಾರಿಯಲ್ಲಿ ತಂದದ್ದೇ ಕಳ್ಳನಾಟ ನಾಟ ಅಂದ್ರೆ ಮರದ ದಿಮ್ಮೆಗಳು ಲಾರಿಯಲ್ಲಿ ಅವರು ತೆಗೆದುಕೊಂಡು ಬಂದದ್ದು ರಾತ್ರೋರಾತ್ರಿ ಕಳ್ಳ ಮರದ ದಿಮ್ಮೆಗಳನ್ನು ತೆಗೆದುಕೊಂಡು ಬಂದಿದ್ರು ಅದಕ್ಕೆ ಅದನ್ನು ಅನ್ಲೋಡ್ ಮಾಡಲಿಕ್ಕೆ ಆನೆಯನ್ನ ಕರೆದುಕೊಂಡು ಬಂದಿದ್ರು ಲಾರಿಯನ್ನ ಏನಾದರೂ ಹೊರಗಡೆಗೆ ತಿಳಿದ್ರೆ ಸಾಮಾನ್ಯವಾಗಿ ಈ ವಿಷಯ ಹೊರಗಡೆಗೆ ತಿಳಿದ್ರೆ ಲಾರಿಯನ್ನ ಆನೆಯನ್ನ ಸೀಸ್ ಮಾಡ್ತಾರೆ ಸಾಮಿಲ್ಲಿಗೆ ಬೀಗ ಬೀಳ್ತದೆ ಮಾವುತನಿಗೂ ಮತ್ತು ಕ್ಲೀನರ್ನಿಗೂ ಕೈಗೆ ಬೇಡಿ ಕೋಳ ಅಂದ್ರೆ ಬೇಡಿ ಬೀಳ್ತದೆ ಇವರಿಬ್ಬರ ಒಂದು ಜವಾಬ್ದಾರಿ ಇಲ್ಲದ ಕಾರಣ ಏನಪ್ಪ ಅಂದ್ರೆ ಒಬ್ಬ ಡ್ರೈವರ್ ಸತ್ತ ಅಂತ ಗೊತ್ತಾಗ್ತದೆ ಅಂದ್ರೆ ಈ ಸಾವನ್ನ ಹೊರಗಡೆಗೂ ತಿಳಿಸುವಂತಿಲ್ಲ ಹೊರಗಡೆಗೆ ತಿಳಿದ್ರೆ ಪೊಲೀಸ್ನವರು ಬರ್ತಾರೆ ಪೊಲೀಸ್ನವರು ಬಂದ್ರೆ ಒಂದಕ್ಕೊಂದು ವಿಷಯಗಳು ಹೆಣಕೋತೆ ಹೋಗ್ತವೆ ಈ ಲಾರಿ ಯಾರದು ಈ ಲಾರಿಯಲ್ಲಿ ಇರುವಂತಹ ಮರದ ದಿಮ್ಮೆಗಳನ್ನು ಯಾರು ಕಳ್ಳತನ ಮಾಡಿಸಿದ್ರು ಈ ಆನೆ ಯಾರದು ಇಲ್ಲಿರುವಂತಹ ವ್ಯಕ್ತಿಗಳು ಯಾರು ಹೀಗೆ ಒಂದಕ್ಕೊಂದು ಎಲ್ಲರೂ ಸೇರಿ ಆ ಒಂದು ಸಂಕೋಲೆಗೆ ಬೀಳ್ತಾರೆ ಅದಕ್ಕೋಸ್ಕರ ಅವರು ಏನು ಮಾಡಿದ್ರಪ್ಪ ಅಂತಂದ್ರೆ ಮುಂದೆ ಕುಡುಕ ನನ್ನ ಮಗನೇ ಎಂಥ ಗಂಡಾತ್ರ ತಂದಿಟ್ಟ ನೋಡಿ ಎಂದು ವೇಲಾವಿಧನಿಗೆ ಶಿವೇಗೌಡರು ಬೈದರು ಅವನು ತಾನು ಕುಡಿದೇ ಇಲ್ಲ ಆನೆ ಮಾತ್ರ ಕುಡಿದಿದೆ ಅಂತ ಆ ಅಪರಾಧವನ್ನು ಆನೆಯ ಮೇಲೆ ಎತ್ತಿ ಹಾಕಿದ ಅದಕ್ಕೋಸ್ಕರ ಹಗ್ಗ ಬಿಚ್ಚದೆ ಯಾಕೆ ಉರುಳಿಸಲು ಹೇಳಿದೆ ಎಂದು ಕ್ಲೀನರ್ ಮೇಲೆ ಜಗಳಕ್ಕೆ ಹೋದ ನೀ ಚಹಾ ಕುಡಿಲಿಕ್ಕೆ ಹೋಗಬೇಕಾದ್ರೆ ಹಗ್ಗವನ್ನು ಬಿಚ್ಚಿ ಹೋಗಬೇಕಾಗಿತ್ತಿಲ್ಲ ನೀ ಹಗ್ಗ ಬಿಚ್ಚಲಾರದೆ ಹೋದೆ ನನಗೇನು ಗೊತ್ತು ನಾ ಅದಕ್ಕೆ ಆನೆಗೆ ಹೇಳಿದೆ ನಾನು ಕುಡಿದಿಲ್ಲ ಇವತ್ತು ಕುಡುಕ ಅಂತಂದಲ್ಲ ಅವನಿಗೆ ನಾನು ಕುಡಿದಿಲ್ಲ ಆನೆ ಕುಡಿದಿದೆ ಅದಕ್ಕೋಸ್ಕರ ನನ್ನ ತಪ್ಪಿಲ್ಲ ಈ ಕ್ಲೀನರ್ನೇ ಹಗ್ಗವನ್ನು ಬಿಚ್ಚಲಿಲ್ಲ ಅದಕ್ಕೆ ನಾನು ಒಂದು ಹಗರಣ ನಡೀತು ಅಂತ ಹೇಳಿದಾಗ ಬೆಳಿಗ್ಗೆ ಎದ್ದು ನೋಡಿದಾಗ ಎಲ್ಲ ಆರಾಮಾಗಿ ಏನೂ ನಡೆದೇ ಇಲ್ಲ ಅನ್ನುವಂಥ ರೀತಿ ಇತ್ತಲ್ಲಿ ಯಾವ ರೀತಿ ಈ ವಾರ್ತೆ ಬರೀ ಪಿಸುಮಾತಿನಲ್ಲಿಯೇ ಮುಕ್ತಾಯವಾಯಿತು ಈ ವಾರ್ತೆ ದೊಡ್ಡದಾಗಿ ಬೆಳಿಲಿಕ್ಕೆ ಅವಕಾಶವನ್ನೇ ಕೊಡಲಿಲ್ಲ ಅಂದ್ರೆ ಪ್ರಸ್ತುತ ಈ ಒಂದು ವಿಷಯವನ್ನು ನಮ್ಮ ಲೇಖಕರು ನಮ್ಮ ಸಮಾಜಕ್ಕೆ ಹೋಲಿಕೆಯನ್ನು ಮಾಡಿ ನೋಡ್ತಾರೆ ಸಮಾಜದಲ್ಲಿ ಹೇಗೆ ಯಾರೋ ಒಬ್ಬ ವ್ಯಕ್ತಿ ಸಣ್ಣ ಕೆಲಸವನ್ನು ಸಣ್ಣ ತಪ್ಪು ಮಾಡಿದರೂ ಕೂಡ ಅದನ್ನು ದೊಡ್ಡದಾಗಿ ಬಿಂಬಿಸ್ತಾರೆ ಒಬ್ಬ ವ್ಯಕ್ತಿ ದೊಡ್ಡದಾದಂತಹ ಅಪರಾಧವನ್ನು ಮಾಡಿದರೂ ಕೂಡ ಅದನ್ನು ಮುಚ್ಚಿ ಹಾಕುವಂತಹ ವಿಷಯ ಮಾಡ್ತಾರೆ ಇಲ್ಲಿ ಶಿವೇಗೌಡ ಒಬ್ಬ ದೊಡ್ಡ ಮರದ ವ್ಯಾಪಾರಿ ಅದಕ್ಕೋಸ್ಕರ ತಾನು ಹಗರಣದಲ್ಲಿ ಸಿಕ್ಕಿ ಬೀಳುವುದರ ಬೇಡ ಅನ್ನುವಂತೆ ರಾತೋರಾತ್ರಿ ಆ ಎಲ್ಲ ವಿಷಯವನ್ನು ಮುಚ್ಚಿ ಹಾಕಿಬಿಟ್ರೆ ಏನು ಮಾಡಿದ್ರು ಅವರು ಈ ಇಬ್ಬರು ಏನಪ್ಪ ಅಂದರೆ ಕೃಷ್ಣೇಗೌಡರು ಮತ್ತು ಶಿವೇಗೌಡರು ಸೇರಿ ಕೆಲಸ ಈ ಒಂದು ಎಲ್ಲ ವಿಷಯವನ್ನು ಮುಚ್ಚಿ ಹಾಕಿಬಿಟ್ರು ಯಾರೂ ಏನೂ ಅಂದರೆ ದೂರನ್ನು ಯಾರೂ ಕೊಡಲಿಲ್ಲ ಈ ಒಂದು ವಿಷಯದ ಬಗ್ಗೆ ಪೊಲೀಸರಿಗೆ ಯಾರೂ ದೂರನ್ನು ಕೊಡಲಿಲ್ಲ ಈ ರೀತಿಯಾಗಿ ಕಾನೂನು ಯಾರ ಮೇಲೆ ಕ್ರಮವನ್ನು ಕೂಡ ಜಾರಿ ಮಾಡಲಿಲ್ಲ ಅಂದರೆ ಆ ಒಬ್ಬ ಯಾರಪ್ಪ ಅಂತಂದರೆ ಡ್ರೈವರ್ನಿಗೂ ಕೂಡ ಮನೆ ವಿಷಯ ತಿಳಿಸುವಂತಿರಲಿಲ್ಲ ಯಾಕಂತಂದರೆ ಆ ಲಾರಿ ಡ್ರೈವರ ಹೋದ ದಿಕ್ಕಿನಲ್ಲೆಲ್ಲ ಅವನಿಗೆ ಒಂದೊಂದು ಸಂಸಾರವನ್ನು ಮಾಡಿಕೊಂಡಿದ್ದ ಹೀಗಾಗಿ ಅವನಿಗೆ 17 ಸಂಸಾರಗಳು ಇದ್ದು ಯಾರು ಅಧಿಕೃತವಾಗಿ ಇದ್ದಾರೆ ಯಾರು ಅನಧಿಕೃತವಾಗಿ ಇದ್ದಾರೆ ಅನ್ನೋದು ಗೊತ್ತಾಗಲಿಲ್ಲ ಹೀಗಾಗಿ ಯಾರಿಗೂ ಕೂಡ ಈ ಡ್ರೈವರಿನ ಸಾವಿನ ವಿಷಯವನ್ನು ತಿಳಿಸಲಾಗಲಿಲ್ಲ ಕೊಡಲಿ ವಾಪಸ್ ಕೊಡಲೆಂದು ಬಂದ ದುರ್ಗಪ್ಪ ಕೃಷ್ಣೇಗೌಡರ ಆನೆಯನ್ನು ಮನಸಾರೆ ಶಪಿಸಿದ್ದಲ್ಲದೆ ಅದು ಕೊಂದ ಡ್ರೈವರ್ ಹೆಣವನ್ನು ಮರದ ಹೊಟ್ಟಿನೊಳಗೆ ಹಾಕಿ ಆಗಾಗ ಬೆಂಕಿ ಕೊಡುವಂತೆ ಬೆಂಕಿ ಕೊಟ್ಟು ಬೂದಿ ಮಾಡಿದರೆಂದು ಹೇಳಿದ ಈ ಎಲ್ಲ ವಿಷಯವನ್ನು ಯಾರು ಹೇಳಿದರು ದುರ್ಗಪ್ಪ ಲೇಖಕರಿಗೆ ಆ ಒಂದು ಕೊಡಲಿಯನ್ನು ವಾಪಸ್ ಕೊಡಲಿಕ್ಕೆ ಬಂದ ಕೊಡಲಿ ವಾಪಸ್ ಕೊಡಲಿಕ್ಕೆ ಬಂದಾಗ ಆನೆಯನ್ನು ಮನಸಾರೆ ಶಪಿಸಿದಾಮ ನೋಡ್ರಿ ಆನೆಯಿಂದ ಆದಂಥ ಹಗರಣಗಳು ಎಂಥವು ಆನೆ ನನ್ನನ್ನು ಕೂಡ ಆ ನಾಗರಾಜನ ಮುಂದೆ ಅಪರಾಧಿಯನ್ನಾಗಿ ಮಾಡಿಸಿತು ಅಷ್ಟೇ ಅಲ್ಲ ಪಾಪ ಏನೂ ಅರಿಯದಂತಹ ಡ್ರೈವರನ ಸಾವಿಗೆ ಕಾರಣ ಆಯಿತು ಡ್ರೈವರನ ಸಾವನ್ನು ಯಾವ ರೀತಿ ಮುಚ್ಚಿ ಹಾಕಿದ್ರು ಆ ಮರದ ಅಂದರು ಆ ಒಂದು ಸಾಮೀಲಿನಲ್ಲಿರುವಂತಹ ಆ ಮರ ಕಟ್ಟಿಗೆಯ ಹೊಟ್ಟಿನೊಳಗೆ ಅವನ ಹೆಣವನ್ನು ಹಾಕಿ ಅದನ್ನು ಬೆಂಕಿ ಹಚ್ಚಿ ಆ ಹೆಣವನ್ನು ಬೂದಿ ಮಾಡಿದರು ಅಂತ ಹೇಳಿ ನಮ್ಮ ಲೇಖಕರಿಗೆ ಈ ವಿಷಯವನ್ನು ತಲುಪಿಸಿದ
आने हेंड कुड़िसिदरे हेगागबहुदु हेळि मक्कळु मरी ओडाडो जागदल्लि ओडाडुत्तदे कुशालिगंत सोंडिलु बीसिदरे साकल्ल नम्मंतवरु नम शिवाय अन्नोदक्के एंद अदक्कोस्कर अव एनु हेळिद आ शिवेगौडरिगे गोत्तागोदिल्लेन्रि आ आनेगे ಹೆಂಡ ಕುಡಿಸ್ತಾರೆ ಹೆಂಡ ಅಂದ್ರೆ ಶರಾಬು ಶರಾಬನ್ನ ಕುಡಿಸ್ತಾರೆ ಅದು ಏನಾದರೂ ಒಂದ ಸಲ ಹೆಂಡವನ್ನ ಕುಡಿದ ಕುಶಾಲಿಗಂತ ಸುಮ್ಮನೆ ಅಂತ ಹೇಳಿ ಹಿಂಗ ಸೊಂಡಿಲನ್ನ ಎತ್ತಿದ್ರೆ ಸಾಕು ನಮ್ಮಂತವರು ನಾವು ಕೈಲಾಸವನ್ನೇ ಸೇರ್ತೀವಿ ಅಂತ ಹೇಳಿದಾಗ ಏನೋ ದುರ್ಗಪ್ಪ ಅಷ್ಟೊಂದು ಜೀವ ಭಯ ಏನೋ ನಿನಗೆ ನಮ್ಮ ತೋಟಕ್ಕೆ ಸುಮಾರು ಕಾಡಾನೆಗಳು ಬಂದಿದ್ದು ಗೊತ್ತಾ ಅಂತಂದೆ ಅದಕ್ಕೆ ಅಷ್ಟೊಂದು ಜೀವ ಭಯ ಏನೋ ನಿನಗೆ ಅಂತಂದಾಗ ಅದಕ್ಕಮ್ಮ ಹೇಳ್ತಾನ ಏನು ಸ್ವಾಮಿ ಸಾಯೋದಕ್ಕೆ ಹೆದರೋರು ನಾವು ಅಂತ ತಿಳ್ಕೊಂಡ್ರ ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ ನಾವು ಎಂತ ಕೆಲಸ ಮಾಡ್ತೀವಿ ಲೈನ್ಮನ್ ಕೆಲಸ ಮಾಡ್ತೀವಿ ಯಾವಾಗಲೂ ಇಲ್ಲಿ ತನ ನೀವು ಏನಾದರೂ ನೋಡಿರೇನ ಲೈನ್ಮನ್ ಗಳು ಕಂಪ್ಲೀಟ್ ಆಗಿ ಸರ್ವಿಸ್ ಮುಗಿಸಿ ರಿಟೈರ್ಡ್ ಆಗುವುದನ್ನ ಇಲ್ಲ ಯಾವಾಗ ಕಂಬ ಹತ್ತಿದಾಗ ಮ್ಯಾಲಿಂದ ಕರೆಂಟ್ ಶಾಕ್ ಒಳಗಾಗಿ ಕೆಳಗೆ ಬೀಳ್ತಾರೋ ಗೊತ್ತಿಲ್ಲ ನಮ್ದು ಕರೆಂಟಿನ ಜೊತೆ ಕೆಲಸ ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದ್ರು ಅಲ್ಲಿಗೆ ನಮ್ಮ ಸರ್ವಿಸ್ ಮುಗದಂಗೇ ಅಲ್ವಾ ಅಂತ ಇಡಿ ಜಗತ್ತಿನಲ್ಲಿಯೇ ತನ್ನದು ಕಠಿಣವಾದಂತ ಕೆಲಸ ಅನ್ನುವಂತೆ ಮಾತನಾಡಿದ ದುರ್ಗಪ್ಪನಿಗೆ ನಮ್ಮ ಲೇಖಕರಿಗೆ ಗೊತ್ತಾಯ್ತು ದುರ್ಗಪ್ಪನಿಗೆ ಈ ಲೈನ್ಮನ್ ಕೆಲಸ ರೋಷಿ ಹೋಗಿದೆ ಅಂತ ಯಾಕೆ ಅಂತಂದ್ರೆ ಅವನಿಗೆ ಒಂದು ಅತ್ಯಂತ ಕಠಿಣವಾದಂತ ಕೆಲಸವನ್ನ ಕೊಟ್ಟುಬಿಟ್ಟಿದ್ರು ಏನು ಅಂದ್ರೆ ಆ ವಿದ್ಯುತ್ ಲೈನ್ ಇಡಿ ಮೂಡುಗೆರೆಗೆ ತರ್ಲೆ ಲೈನ್ ಎಂದು ಹೆಸರಾಗಿತ್ತು ಈ ಮೂಡುಗೆರೆ ಒಳಗನ ಯಾವುದಪ್ಪ ಅಂತಂದ್ರೆ ಶಿವೇಗೌಡನ ಸಾಮಿಲಿನ ಎದುರು ಹೋದಂತ ಒಂದು ಲೈನ್ ಅತ್ಯಂತ ತರ್ಲೆ ಲೈನ್ ಆಗಿತ್ತು ಒಂದು ಕಡೆ ಹಳೆಕೋಟೆ ಗೌಡಳ್ಳಿ ಭೈರಾಪದವರೆಗೆ ಇನ್ನೊಂದು ಕಡೆ ಬಣಕಲ್ಲು ನಿಡುವಾಳೆ ಜಾವಳಿಯವರೆಗೆ ಎಲ್ಲೆಲ್ಲೋ ಕಗ್ಗಾಡಿನ ನಡುವೆ ಎಲ್ಲಾ ನುಗ್ಗಿ ನುಸುಳಿ ಹೋಗಿತ್ತು ಈ ದರಿದ್ರ ಲೈನಿನ ಯೋಗಕ್ಷೇಮ ನೋಡಿಕೊಳ್ಳಲು ಹೋಗಿ ಅವನಿಗೆ ಬದುಕಿನ ಮೇಲೆ ಆಸೆ ಬತ್ತಿ ಹೋಗಿತ್ತು ಕಾಡಿನ ಯಾವ ಮೂಲೆಯಲ್ಲಿ ಕೊಂಬೆ ಮುರಿದು ಬೀಳಲಿ ಎಲ್ಲಿ ಲೈನಿಗೆ ಬಾವಲಿಗಳು ಸಿಕ್ಕಿಕೊಳ್ಳಲಿ ಇಡಿ ಲೈನು ಕಟ್ಟಾಗುತ್ತಿತ್ತು ಬೆಳಿಗ್ಗೆ ಎದ್ದು ದುರ್ಗಪ್ಪ ತಂತಿ ಸುರುಳಿ ಕಂಟೆ ಕಟಿಂಗ್ ಫ್ಲೈಯರ್ ಹಿಡಿದು ಎಲ್ಲಿ ಟ್ರಬಲ್ ಇದೆ ಎಂದು ಹುಡುಕಿ ಹೊರಡುತ್ತಿದ್ದ ಜನಕ್ಕಾಗಲಿ ಡಿಪಾರ್ಟ್ಮೆಂಟಿನವರಿಗಾಗಲಿ ಫಾರೆಸ್ಟಿನವರಿಗಾಗಲಿ ಅವನ ಕಷ್ಟ ಏನು ತಾನೇ ಗೊತ್ತಾದಿತು ನಾಗರಾಜ ಸೌದೆ ಮಾಡುತ್ತಾರೆ ಎಂದು ಜರೆದರೆ ಡಿಪಾರ್ಟ್ಮೆಂಟಿನವರು ಲೈನ್ ಸರಿಯಾಗಿ ಮೇಂಟೇನ್ ಮಾಡಿಲ್ಲ ಎಂದು ಬಯಯುತ್ತಿದ್ದರು ಇಲ್ಲಿ ದುರ್ಗಪ್ಪನ ಕೆಲಸ ಪ್ರತಿಯೊಬ್ಬರಿಗೂ ಅವರವರ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಇರ್ತದೆ ಅದರಿಂದ ಕೆಲವು ಸಲ ರೋಸಿ ಹೋಗ್ಬಿಟ್ಟಿರ್ತಾರೆ ಅವರು ಅವ ಏನಂತಂದ್ರೆ ಇವನಿಗೆ ಯಾವ ಲೈನ್ ಕೊಟ್ಟಿದ್ರಲ್ಲ ಅದು ಅತ್ಯಂತ ಕ್ಲಿಷ್ಟವಾದಂತಹ ಎಲ್ಲವೂ ಕೂಡ ಕಾಡಿನಲ್ಲಿಯೇ ಲೈನ್ಗಳು ಎಳೆದು ಹೋಗಿದ್ದು ಎಲ್ಲಿ ಏನಾದರೂ ಮರದ ದಿಮ್ಮೆ ಬಿತ್ತರು ಅಂದ್ರೆ ಇವನೇ ಹೋಗಬೇಕು ಯಾವುದೋ ಒಂದು ವೈರಿಗೆ ಬಾವಲಿಗಳು ಸಿಕ್ಕೊಂಡು ಬಿದ್ರೆ ಲೈನ್ ಕರೆಂಟ್ ಆಫ್ ಆಗಿಬಿಡುತ್ತಿತ್ತು ಅದಕ್ಕೂ ಕೂಡ ಇವನೇ ಹೋಗಬೇಕು ಯಾವಾಗಲೂ ಕಟಿಂಗ್ ಫ್ಲೈಯರ್ ಮತ್ತು ವೈರಿನ ಸುರುಳಿಯನ್ನು ಹಿಡ್ಕೊಂಡು ಅಡ್ಡಾಡ್ತಾ ಇದ್ದ ಇನ್ನ ಜನ ಇವನಿಗೆ ಬೈತಾ ಇದ್ರು ಏನು ಇವ ಸರಿಯಾಗಿ ಕೆಲಸ ಮಾಡೋದಿಲ್ಲ ನಾಗರಾಜ ಇವ ಸೌದೆಯನ್ನ ಮಾರ್ಕೊಳ್ತಾನೆ ಅಂತ ಇವನ ಮೇಲೆ ಅಪರಾಧವನ್ನ ಮಾಡಿದರೆ ಆ ಕರೆಂಟ್ ಡಿಪಾರ್ಟ್ಮೆಂಟಿನವರು ದುರ್ಗಪ್ಪ ಕರೆಂಟಿನ ಲೈನ್ ಅನ್ನು ಸರಿಯಾಗಿ ಮೇಂಟೇನ್ ಮಾಡಿಲ್ಲ ಅನ್ನುವಂತ ರೀತಿಯಾಗಿ ಅವನನ್ನ ಬೈತಾ ಇದ್ರು ಈ ರೀತಿಯಾಗಿ ನಮ್ಮ ದುರ್ಗಪ್ಪ ಕೆಲಸದಿಂದ ರೋಸಿ ಹೋಗಿದ್ದ ಒಟ್ಟಿನಲ್ಲಿ ಜೇಡರ ಬಲೆಯಂತೆ ಸಹ್ಯಾದ್ರಿ ಕಾಡಿನೊಳಗೆಲ್ಲ ಹಬ್ಬಿದ್ದ ಈ ಬಣಕಲು ಲೈನಿನಲ್ಲಿ ಹುಳು ಸಿಕ್ಕಿಕೊಂಡಂತೆ ಸಿಕ್ಕಿದ್ದ ದುರ್ಗಪ್ಪ ವಿನಾಕಾರಣ ಕೃಷ್ಣೇಗೌಡರ ಆನೆಗೆ ಬೈದುದು ಆನೆಯ ಕಿಡಿಗೇಡಿತನಕ್ಕಿಂತ ಅವನ ರೇಜಿಗೆಯ ಕಾರಣವಾಗಿ ದುರ್ಗಪ್ಪ ಆನೆಯ ಮೇಲೆ ಯಾಕೆ ಬೈತಾ ಇದ್ದ ಯಾವಾಗಲೂ ತನ್ನ ಕೆಲಸದ ಮೇಲೇನೂ ಅವನಿಗೆ ರೇಜಿಗೆ ಆಗಿತ್ತು ತನ್ನ ಹೊಟ್ಟೆಯೊಳಗಿನ ಒಂದು ದುಃಖವನ್ನು ಕಷ್ಟವನ್ನು ಆನೆಯ ಮೇಲೆ ಹಾಕಿ ಅದನ್ನು ಬೈದು ಅವ ಏನಪ್ಪ ಅಂದ್ರೆ ಸ್ವಲ್ಪನಾದರೂ ಶಾಂತ ಆಗ್ತಾ ಇದ್ದ ಅದಕ್ಕೆ ನಾವು ಹೇಳ್ತೀವಲ್ಲ ಯಾವುದೋ ಸಿಟ್ಟನ್ನು ಯಾವುದರ ಮೇಲೇನೋ ಹಾಕ್ತೀವಿ ಅದೇ ರೀತಿ ದುರ್ಗಪ್ಪ ಕೂಡ ತನ್ನ ಒಂದು ಕೆಲಸದಿಂದ ರೇಜಿ ಹೋಗಿದ್ದ ಆನೆಯ ಮೇಲೆ ಯಾವಾಗಲೂ ಕೂಡ ಏನಾದರೂ ಒಂದು ಆರೋಪವನ್ನು ಮಾಡ್ತಾನೇ ಇದ್ದ ಈ ರೀತಿಯಾಗಿ ಈ ನಾಲ್ಕನೆಯ ಒಂದು ಅಧ್ಯಾಯದಲ್ಲಿ ನಾವು ಆನೆ ಯಾವುದೇ ಅಪರಾಧವನ್ನು ಮಾಡದೇ ಇದ್ದರೂ ಕೂಡ ಇಲ್ಲಿ ಅಪರಾಧಿ ಆಯಿತು ಯಾವ ಕಾರಣಕ್ಕೆ ಡ್ರೈವರ್ನ ಸಾವಿನ ಕಾರಣಕ್ಕೆ ಡ್ರೈವರ್ ಅಂದರೆ ಇಲ್ಲಿ ವೇಲಾಯುಧನದು ತಪ್ಪು ಕ್ಲೀನರ್ದು ತಪ್ಪು ಶಿವೇಗೌಡರದು ತಪ್ಪು ಆದರೆ ತಪ್ಪು ಮಾಡದೇ ಇರುವಂತಹ ಆನೆ
ಆರೋಪ ಹೊತ್ತುಕೊಂಡ್ತು. ಅದಕ್ಕೋಸ್ಕರ ಬಾಯಿ ಇಲ್ಲದಂತಹ ಪ್ರಾಣಿ, ಬಾಯಿ ಇಲ್ಲದಂತಹ ಮನುಷ್ಯ ಮಾಡದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವುದು ಸಹಜ ಅನ್ನುವುದನ್ನು ನಮ್ಮ ನಿರೂಪಕರು ಈ ಒಂದು ಅಧ್ಯಾಯದಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಆನೆಯ ಹಗರಣಗಳು ಹೇಗೆ ಮುಂದುವರಿಯುತ್ತವೆ ಅನ್ನೋದನ್ನು ನೋಡೋಣ.